ಜಗಳೂರು ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಹಾಗೂ ಪಟ್ಟಣ ಪಂಚಾಯಿತಿ ವತಿಯಿಂದ COVID-19 ವೈರಾಣು ನಿಯಂತ್ರಣ ಕುರಿತು ಪ್ರಗತಿ ಪರಿಶೀಲನಾ ಸಭೆ ಪಟ್ಟಣದ ತರಳಬಾಳು ಸಮುದಾಯ ಭವನದಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಭೈರತಿ ಬಸವರಾಜ್ ಭಾಗವಹಿಸಿದರು. ಇಂದು ಬೆಳಿಗ್ಗೆ 10:30 ಆಗಮಿಸಿದ ಸಚಿವರು ಜಗಳೂರು ತಾಲೂಕಿನ ದೇವಿಕೆರೆ, ಬಿಳ್ಚೋಡು, ಜಗಳೂರು, ದೊಣ್ಣೆಹಳ್ಳಿ, ಕಲ್ಲದೇವರಪುರ ಗ್ರಾಮಗಳಲ್ಲಿ COVID-19 ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕ್ಷೇತ್ರದ ಬಡವರಿಗೆ, ಕೂಲಿ ಕಾರ್ಮಿಕರಿಗೆ ಆಹಾರ ಪದಾರ್ಥಗಳ ಕಿಟ್ಗಳನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಭೈರತಿ ಬಸವರಾಜ್ರವರು ಮತ್ತು ದಾವಣಗೆರೆ ಜಿಲ್ಲೆಯ ಸಂಸದರಾದ GM ಸಿದ್ದೇಶ್ವರ್ರವರು ಹಾಗೂ ಶಾಸಕರಾದ SV ರಾಮಚಂದ್ರಪ್ಪರವರು ಸೇರಿ ವಿತರಣೆ ಮಾಡಿದರು. ನಂತರ ತಾಲೂಕು ಹಾಗೂ ಜಿಲ್ಲೆಯ ಅಧಿಕಾರಿಗಳೊಂದಿಗೆ COVID-19 ವೈರಾಣು ನಿಯಂತ್ರಣ ಕುರಿತು ವಿವರ ಪಡೆದರು. ನಂತರ ಮಾತನಾಡಿದ ಸಚಿವರು, ಜಗಳೂರು ತಾಲೂಕು ಬರಪೀಡಿತ ಪ್ರದೇಶವಾಗಿದ್ದು ತಾಲೂಕಿನ ಜನತೆಗೆ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳು ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ತಾಲೂಕಿನ ಎಲ್ಲ ಇಲಾಖೆಗಳು ಸಮರ್ಪಕವಾಗಿ ಕರ್ತವ್ಯ ಪಾಲಿಸಿ ಜನರ ಆರೋಗ್ಯ ಕಾಪಾಡಬೇಕು ಮತ್ತು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಮಾನ್ಯ ಸಂಸದರಾದ GM ಸಿದ್ದೇಶ್ವರವರು, ಮಾನ್ಯ ಜಿಲ್ಲಾಧಿಕಾರಿಗಳಾದ ಮಹಾಂತೇಶ್ ಬಿಳಗಿ, ಶಾಸಕರಾದ SV ರಾಮಚಂದ್ರಪ್ಪ, ತಹಸೀಲ್ದಾರರಾದ ಹುಲ್ಲುಮನಿ ತಿಮ್ಮಣ್ಣ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ರಾಜು ಡಿ ಬಣಕಾರ್ ಮತ್ತು ಪೊಲೀಸ್ ಇಲಾಖೆಯ ವರಿಷ್ಠ ಅಧಿಕಾರಿಗಳಾದ ಹನುಮಂತರಾಯ, ಸರ್ಕಲ್ ಇನ್ಸ್ಪೆಕ್ಟರ್ ಆದ ದುರ್ಗಪ್ಪ, ಇಒ ಮಲ್ಲನಾಯಕ್ ಹಾಗೂ ತಾಲೂಕು ವೈದ್ಯಕೀಯ ಇಲಾಖೆಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ನಮಗೆ 502 ನಮಗೆ ನೆಗೆಟಿವ್ ಅಂತ ಬಂದಿದೆ ಸರ್. 3 ನಮ್ಮ
ಜಿಲ್ಲೆಯಲ್ಲಿ ಪಾಸಿಟಿವ್ ಕೇಸಸ್ ಇತ್ತು, ಅದು ಸಂಪೂರ್ಣ ಗುಣಮುಖರಾಗಿ ಅವರು ಎಲ್ಲರೂ ಕೂಡ ಈ 28 ಡೇಸ್ ಪೂರೈಸಿ ಆತಂಕ ಅವರು ಗುಣಮುಖರಾಗಿ ತಮ್ಮ ರಿಪೋರ್ಟಿಂಗ್ ಪೀರಿಯಡ್ ನಲ್ಲಿ ಇದ್ದಾರೆ. ಅವರು ಡಿಸ್ಚಾರ್ಜ್ ಆದ 28 ದಿವಸದ ನಂತರ ಅವರನ್ನ ಒಂದು ಸರ್ಟಿಫೈ ಮಾಡಿ ದಟ್ ದೇ ಆರ್ ಫುಲ್ಲಿ ಎಲಿಜಿಬಲ್ ಟು ಬಿ ಅ ನಾರ್ಮಲ್ ಸಿಟಿಜನ್ ಲೈಕ್ ಆಲ್ ಆಫ್ ಅಸ್ ಅಂತ ಹೇಳಿ ಅದೊಂದು ಡಿಕ್ಲರೇಷನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ಕೊಡ್ತಾರೆ. ಸರ್, ದಿಸ್ ಇಸ್ ರಿಗಾರ್ಡಿಂಗ್ ಕೋವಿಡ್ ಕೇಸಸ್. ಸರ್, ಮತ್ತೆ ನಾವು ಹೇಳಿದಂಗೆ ಈವನ್ ನಮ್ಮ ಎಲ್ಲ ತಾಲೂಕು ಲೆವೆಲ್ ಆಸ್ಪತ್ರೆಗಳಲ್ಲೂ ಕೂಡ ನಾವು ಪೈಪ್ ಆಕ್ಸಿಜನ್ ಸಪ್ಲೈಗೆ ಏನ್ ಬೇಕು ಅನ್ನೋ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಸರ್, ಕೆಲಸ ನಿನ್ನೆ ಮೊನ್ನೆ ಶುರುವಾಗಿದೆ. ಸರ್, ಮೋಸ್ಟ್ಲಿ ಒಂದು ವಾರದಲ್ಲಿ ಪೈಪ್ ಆಕ್ಸಿಜನ್ ಸಪ್ಲೈ ಟು ಆಲ್ 4 ತಾಲೂಕು ಹಾಸ್ಪಿಟಲ್ಸ್ ಪ್ಲಸ್ ಅಡಿಷನಲ್ ನಮ್ಗೆ ಆಲ್ರೆಡಿ 100 ಬೆಡ್ ಫೆಸಿಲಿಟಿಗೆ ಪಿಜಿ ಹಾಸ್ಪಿಟಲ್ ಅಲ್ಲಿ ರೆಡಿ ಇದೆ. ಇನ್ನು 100ಕ್ಕೆ ಒಂದು 2-3 ದಿವಸದಲ್ಲಿ ಅದು ಕೂಡ ರೆಡಿ ಆಗ್ತದೆ. ಸರ್, ಕೆಲಸ ಶುರು ಇದೆ. ಆಸ್ ಫಾರ್ ಆಸ್ ಲ್ಯಾಬ್ ಇಸ್ ಕನ್ಸರ್ಡ್, ಸರ್, ತಾವು ಹೇಳಿದಂಗೆ SS ಹಾಸ್ಪಿಟಲ್ ಅಲ್ಲಿ 30ನೇ ತಾರೀಕಿನ ಒಳಗೆ ರವಿ ಅಂತ ಅವ್ರ ಜೊತೆಗೆ ನಾವು ವಿಮಾನ್ಸ್ ಡಾಕ್ಟರ್ ಜೊತೆಗೆ ಸಂಪರ್ಕದಲ್ಲಿದ್ದೇವೆ. ನಮ್ಮ ಮೆಂಟಲ್ ಇನ್ಸ್ಟಿಟ್ಯೂಟ್ ವಿಮಾನ್ಸ್ ಇರೋದ್ರಿಂದ ಅವ್ರ ಜೊತೆ ಸಂಪರ್ಕದಲ್ಲಿದ್ದೇವೆ. ಅವರು ಹೇಳಿದ್ದು ಏನಂತಂದ್ರೆ ಈಗ ಅವ್ರಿಗೆ ಬೇಕಾದಂತ ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಮಾಡಿದೀವಿ. ಸರ್, ವಿದಿನ್ 2 or 3 ಡೇಸ್, 1 ತಾರೀಕು 27, 30ನೇ ತಾರೀಕಿನ ಒಳಗೆ ನಮ್ಮ ಲ್ಯಾಬ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರ್ತದೆ ಅಂತ ಹೇಳಿದ್ದಾರೆ. ಸರ್, SS ಇನ್ಸ್ಟಿಟ್ಯೂಟ್ ಅವರು ಮತ್ತು ವಿಮಾನ್ ಜೊತೆಗೆ ನಾನು ಕೂಡ ರೆಗ್ಯುಲರ್ ಟಚ್ ಅಲ್ಲಿ ಇದ್ದೇನೆ. ಇದಲ್ಲದೆ ನಮ್ಮ ಸಿಂಗ್ ಹಾಸ್ಪಿಟಲ್ ಅಲ್ಲಿ ತಾವು ಹೇಳಬೇಕು ಒಂದು ಲ್ಯಾಬ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ತಾವು ಹೇಳಿದ್ರಿ. ಸರ್, 3 ಜನರಿಗೆ ಕೊಟೇಷನ್ ತರಿಸಿದ್ದೀವಿ. ಒಬ್ಬರಿಗೆ ವರ್ಕ್ ಆರ್ಡರ್ ಕೊಡಲಿಕ್ಕೆ ನಾವು ರೆಡಿ ಮಾಡಿದ್ದೀವಿ. ಅದನ್ನ ದಾವಣಗೆರೆಯಲ್ಲಿ ನಾವು ಸಬ್ಮಿಟ್ ಮಾಡ್ತೇವೆ. ಇನ್ ಅಡಿಷನ್ ಟು ದಿಸ್, ಸರ್, ಎಲ್ಲರಿಗೂ ನಾವು ರೇಷನ್ ಅನ್ನು ಡಿಸ್ಟ್ರಿಬ್ಯೂಷನ್ ಅನ್ನು ಇಫೆಕ್ಟಿವ್ ಆಗಿ ಈವರಿಗೆ ಆಗಿದೆ. ಸರ್, ಮತ್ತು ಮೇ ತಿಂಗಳಲ್ಲಿ ಏನು ಫಸ್ಟ್ ವೀಕ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಬೇಕು ಅದಕ್ಕೆ ಬೇಕಾದಂತ ದಾಸ್ತಾನು ಸಂಪೂರ್ಣ ನಾವು ಮಾಡ್ಕೊಂಡಿದ್ದೀವಿ. ಮೋಸ್ಟ್ಲಿ 2 ದಿವಸದಲ್ಲಿ ಎತ್ತು ಒಳಗೆ ಶುರು ಮಾಡ್ತೀವಿ. ಸರ್, ಮೇ ಫಸ್ಟ್ ವೀಕ್ ಅಲ್ಲಿ ಕೇಂದ್ರ ಸರ್ಕಾರದಿಂದ ಏನು ನಾವು ರೇಷನ್ ಅನ್ನು ಕೊಡಬೇಕು ಆ ಸಂದರ್ಭದಲ್ಲಿ ಅದಕ್ಕೂ ಕೂಡ ತಯಾರಿ ಮಾಡ್ಕೊಂಡಿದ್ದೀವಿ. ಸರ್, ಮತ್ತು ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ತರುವಂತಹ ರೇಷನ್ ಇರುತ್ತೆ, ಸ್ಕೂಲ್ ಮಕ್ಕಳಿಗೆ ಅದು ಮುಗಿದೆ. ಸರ್, ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈ 15 ದಿವಸದ ಇನ್ನು ಇದು ಕೊಡಬೇಕು ಅದು ಮುಗಿದಿದೆ. ಮತ್ತು ಹಾಲನ್ನು ಕೊಡುವಂತಹದನ್ನು ಒಂದು ವಾರ ಎಕ್ಸ್ಟೆಂಡ್ ಮಾಡಿದ್ರು. ಸರ್, ಹಾಲು ಕೂಡ ಡಿಕ್ಲೇರ್ ಸ್ಲಮ್ಗಳಲ್ಲಿ ಹಾಲು ಡಿಸ್ಟ್ರಿಬ್ಯೂಷನ್ ಕೂಡ ನಡೀತಾ ಇದೆ. ಸರ್, ಸೊ ಇಲ್ಲಿವರೆಗೆ ಈ ತರಕಾರಿ ದಿನಸಿ ಅಥವಾ ಮತ್ತೊಂದು ಯಾವುದೇ ಸಮಸ್ಯೆ ಆಗಿಲ್ಲ. ಸರ್, ಸರ್, ಮೊನ್ನೆ 22ನೇ ತಾರೀಕಿನ ನೋಟಿಫಿಕೇಶನ್ ಪ್ರಕಾರ ಅನೇಕ ನಿರ್ಬಂಧಗಳನ್ನು ಸಡಿಲ ಮಾಡಿರೋದ್ರಿಂದ ಜನ ಕೃಷಿ ಚಟುವಟಿಕೆಯಿಂದ ಮತ್ತು ಹಾರ್ಟಿಕಲ್ಚರ್ ಆಕ್ಟಿವಿಟಿ ತಮ್ಮ ತಮ್ಮ ಚಟುವಟಿಕೆಗಳಿಗೋಸ್ಕರ ಜನ ಹೊರಗೆ ಬರ್ತಾ ಇದ್ದಾರೆ. ಈ ಬೀಜ ಗೊಬ್ಬರ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಚೈನ್ ಏನಿದೆ, ಎಲ್ಲ ಜಾಬ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅದು ಓಪನ್ ಆಗಿರೋದ್ರಿಂದ ಜನ ಅದರಲ್ಲಿ ಸ್ವಲ್ಪ ಹೊರಗೆ ಬರೋದು ಕಾಣ್ತಾ ಇದೆ. ಸರ್, ಅದನ್ನು ಬಿಟ್ಟರೆ ಈ ನಮ್ಮ ರಂಜಾನ್ ಇದಕ್ಕೆ ಸಂಬಂಧಪಟ್ಟಂಗೆ ಏನು ನಿರ್ಬಂಧಗಳಿತ್ತು ಆ ನಿರ್ಬಂಧಗಳನ್ನ ಎಸ್ ಪಿ ಅವರು ನಾವು ಸಿ ಅವರು ಮೀಟಿಂಗ್ ಮಾಡಿ ಎಲ್ಲರಿಗೂ ಇನ್ಫಾರ್ಮ್ ಮಾಡಿದ್ದೀವಿ. ಸರ್, ಅದು ಸರಿಯಾಗಿ ನಡೀತಾ ಇದೆ. ಅದರಲ್ಲಿ ಕಂಪ್ಲೇಂಟ್ ಜನ ರಸ್ತೆಯಲ್ಲಿ ಬೇಡ ಬಹಳ ಜನ ಇದ್ದಾರೆ ಅನ್ನುವಂಥ ಗಮನ ಬಂದ ತಕ್ಷಣ ನಾವು ಅದನ್ನು ಚದುರಿಸುವ ಪ್ರಯತ್ನ ಮಾಡಿದ್ದೀವಿ. ಸರ್, ಮತ್ತು ಇಲ್ಲಿಯವರೆಗೆ ಈ ಕೊರೋನಾ ಕುರಿತಂತೆ ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಲಸಗಳನ್ನು ತಮ್ಮ ಮಾರ್ಗದರ್ಶನ ಪ್ರಕಾರ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಈ ಮುಂದೆಯೂ ಕೂಡ ತಮ್ಮ ಮಾರ್ಗದರ್ಶನ ಮಾನ್ಯ ಸಂಸದರು ಮತ್ತು ಶಾಸಕರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಉಪಶಂಕರ್ ಸಾಹೇಬರು ಡಿಸ್ಟ್ರಿಕ್ಟ್ ಇನ್ ಚಾರ್ಜ್ ಸೆಕ್ರೆಟರಿ ಸಾಹೇಬರು ಆಲ್ಮೋಸ್ಟ್ ಎವ್ರಿ ಡೇ ಇಲ್ಲಿ ಏನೇನಾಗ್ತದೆ ಅಂತ ನಮ್ಮನ್ನು ಹೇಳ್ತಾ ಇರ್ತಾರೆ. ಸರ್, ಅವ್ರ ಮಾರ್ಗದರ್ಶನದಲ್ಲಿ ಈವರೆಗೆ ನಾವು ಕೆಲಸ ಮಾಡಿದ್ದೇವೆ, ಈ ಮುಂದೂ ಕೆಲಸ ಮಾಡ್ತೇವೆ ಅಂತ ಹೇಳ್ತೇವೆ. ನಾವು ಯಾವ ರೀತಿ ಹೇಳ್ತೇವೆ ಅದಕ್ಕೆ ನಡ್ಕೊಳ್ತೇವೆ. ಸರ್, ಹೀಗಾಗಿ ಯಾರೇ ಮತ್ತು ಶಾಸಕರು ಒಂದು 2 ಮುಖ್ಯವಾಗಿ ಗೋಷ್ಠಿಯಾಗಿದೆ. ನನಗೆ ನಾಗರಿಕರಿಂದ ದೃಷ್ಟಿಯಿಂದ ಉಳಿಕೆ ವ್ಯವಸ್ಥೆ ಮತ್ತೆ ನಮ್ಮ ರೈತರಿಗೆ ಕೃಷಿಗೆ ಬೇಕಾದಂತ ಗೊಬ್ಬರ ಬೀಜ ಈ ಎಲ್ಲವನ್ನು ಕೂಡ ಸಮರ್ಪಣೆ ಮಾಡುತ್ತಿದ್ದರು. ಆಮೇಲೆ ಪಡಿತರ ಮಕ್ಕಳಿಗೆ ಸಿವಿಲ್ ಸಪ್ಲೈ ಯಾರು ಆಹಾರ ನಾಗರಿಕ ಸರಬರಾಜು ಅವರಿಗೆ ಯಾರು ಬಡವರಿಗೆ ಕೊಡ್ತಿರಂತ ಆಹಾರ ಪದಾರ್ಥಗಳನ್ನ ಸರಿಯಾಗಿ ಮಾಡಿದರೋ ಅದು ಮತ್ತೆ APMC ಮಾರುಕಟ್ಟೆಯಲ್ಲಿ ನನಗೆ ಬಂದಂತಾಗಿ ಸ್ವಲ್ಪ ತೊಂದರೆ ಆಗ್ತದೆ ಅಂತ ಮಾತನಾಡಿದರೆ ಅದನ್ನು ನಮಗೆ ಸರಿಯಾದ ಮಾಡ್ಕೊಳ್ಳಕ್ಕೆ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ನಾನು ಮೂಲಕ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಮತ್ತೆ ರೇಷ್ಮೆ ಬೆಳೆ ಯಾವುದೇ ಏನು ಬೆಳೆ ಅಂತಂದರೆ ನಮ್ಮ ರೈತರ ಚಟುವಟಿಕೆಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ತದೆ ನಮ್ಮ ಇಲ್ಲಿನ ಜಿಲ್ಲಾಡಳಿತ ನಮ್ಮ ತಾಲೂಕು ಆಡಳಿತ ಅವ್ರಿಗೆ ನೆರವು ಮಾಡಿಕೊಂಡು ನಾನು ಸಲ್ಲಿ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದೇನೆ. ಮತ್ತೆ ಇನ್ನೇನು ಸಮಸ್ಯೆ ಇದೆ ಅನ್ನೋದನ್ನು ಅದನ್ನು ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ಸೂಕ್ತವಾದಂಥದ್ರಿಂದ
ಅವರು ಎಚ್ಚರಿಕೆ ವಹಿಸಿ ವಾರ್ಡ್ ಕೆಲಸ ಮಾಡಿ ಗೋರ್ಮೆಂಟ್ ಬಸ್ ರಕ್ಷಣೆ ಏನ್ ಸಿಕ್ಕಿದೆ ಅಂತ ಹೇಳಿ ಇಲ್ಲ ಒಂದ್ ಕಡೆ ನೆಗ್ಲೆಕ್ಟ್ ಮಾಡಿದ್ರು ಬೇಡ, ಈಗ ಮೋಟರ್ ಅಳವಡಿಸಬೇಕು, ಇದ್ರ ಸಂಪರ್ಕ ಅಳವಡಿಸಬೇಕು, ಮತ್ತೆ ಅದಕ್ಕೆ ಪೈಪ್ ಅಳವಡಿಸ್ಕೊಳ್ಳೋದಕ್ಕೆ ಕೆಲಸ ನೀವು ವಾರ್ಡ್ ಫುಟ್ನಲ್ಲಿ ಮಾಡ್ಕೊಳ್ಬೇಕು. ಯಾಕಂದ್ರೆ ಈಗ ಬಹಳಷ್ಟು ಕ್ರೂಷಿಯಲ್ ಟೈಮ್, ಸೊ ಹಾಗಾಗಿ ಅದನ್ನ ಬಹಳಷ್ಟು ಜವಾಬ್ದಾರಿಯಿಂದ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರದ ಸೂಚನೆಯನ್ನು ಕೊಡ್ತೇನೆ. ಈಗ ಮಾನ್ಯ ಶಾಸಕರು ಈ ಸಭೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಮಾತಾಡ್ತಾರೆ, ದಯವಿಟ್ಟು ವೇದಿಕೆಗೆ ಬರಬೇಕು. ಜಿಲ್ಲೆಯ ಉಸ್ತುವಾರಿ ಸಚಿವರು ಬಹಳ ಒಡಲಿರೋ ಬಗ್ಗೆ ಬಹಳ ಕಳವಳಿದೆ, ಯಾಕಪ್ಪಂದ್ರೆ ಇವತ್ತು ತಿಂಗಳಿಂದ ನೋಡ್ತಾ ಇದ್ದೇವೆ ಬಹಳ ನಮ್ಮ ನಿಮ್ಮ ಜಾಗಕ್ಕೆ ನೋಡ್ಬೇಕು ನೋಡ್ಬೇಕು ಅಂತ ಹೇಳಿ ಇವತ್ತು ನಮ್ಮ ಬಂದಿರತಕ್ಕಂಥ ಶ್ರೀ ಬಸಾಯಿ ಗೌಡ ನಮ್ಮ ಸಂಸದರು ಅಭಿವೃದ್ಧಿ ಅಧಿಕಾರಿಗಳು ಅಪಾರ ಜನರಿಗೆ ಅಪಾರವಾಗಿರ್ತಕ್ಕಂಥ ಸತೀಶ್ ಗೌಡ ಶಾಂತ್ ಕುಮಾರಿ ಅವರೇ ಡಿಜಿಟಲ್ ನಮ್ಮ ಕಮಿಷನರ್ ಶಂಕರ್ ಸಾಹೇಬ್ರೆ ನಮ್ಮ ಡಿ ಸಿ ಸಾಹೇಬ್ರೆ ಸಿ ಎಸ್ ಅವರೇ ಶ್ರೀ ಅವರೇ ಎ ಸಿ ಅವರೇ ಹಾಗೆ ನಮ್ಮ ಇಲ್ಲಿ ಎಲ್ಲ ಬಂದ್ಕೊಳ್ಳಿ. ಇಲ್ಲಿ ನಮ್ಮದು ಬರ ಹಣೆ ಪಟ್ಟಿ ಇಟ್ಕೊಂಡೇ ಬಂದಿರತಕ್ಕಂಥ ಪ್ರದೇಶ, ಆದ್ದರಿಂದ ತಾವು ನಮಗೆಲ್ಲ ಮಾರ್ಗದರ್ಶನ ಕೊಡಿರಿ. ನಾನು ಬರೀ ತಮ್ಮ ಈ ಕರೋನಾ ಬಗ್ಗೆ ಅಷ್ಟೇ ತಿಳಿಸ್ತೀನಿ. ಕರೋನಾ ಇಲ್ಲಿವರೆಗೂ ನಮ್ಮಲ್ಲಿ ಕಂಟ್ರೋಲ್ ಆಗಿದೆ, ನಮ್ಮಲ್ಲಿ ಯಾವುದೇ ರೋಗ ಬಂದಿಲ್ಲ. ಅದಲ್ಲದೆ ನಾವು ಜನಸಾಮಾನ್ಯರಿಗೆ ನಿರಾಶ್ರಿತರಿಗೆ ಯಾರಿಗೂ ಕೊಟ್ಟರೆ ಆಗದ ರೀತಿಯಲ್ಲಿ ಸುಮಾರು ಟೌನ್ನಲ್ಲಿ ಸುಮಾರು 5,000 ಕಿಟ್ ಅನ್ನು ಕೊಟ್ಟಿದ್ದೀವಿ, ಗ್ರಾಮಾಂತರದಲ್ಲಿ ಕೊಡ್ತಾ ಬರ್ತಾ ಇದ್ದೀವಿ 29 ಪಂಚಾಯತಿಯಲ್ಲಿ, ಈಗ 14 ಪಂಚಾಯತಿಯಲ್ಲಿ ಕೊಟ್ಟಿದ್ದೀವಿ. ಇಂದಿನ ಇರ್ತಕ್ಕಂಥ 15 ಪಂಚಾಯತಿಗಳಿಗೆ ಇನ್ನು 2 ದಿವಸದಲ್ಲಿ ಅದನ್ನು ಪೂರೈಸ್ತೇವೆ. ಹಾಗೆ ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಶ್ರೀಗಿರಿ ಶ್ರೀಗಳ ಆಶೀರ್ವಾದದಿಂದ 50 ಕೆರೆ ನೀರು ತುಂಬಿಸುವ ಯೋಜನೆ ಪ್ರಾರಂಭ ಆಗಿತ್ತು. ಈ ಒಂದು ಸಂಕಷ್ಟದಲ್ಲಿ ಕುಂಡಿತಾಗಿತ್ತು, ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ತಕ್ಷಣ ಅವಕಾಶ ಮಾಡಿಕೊಂಡಿದ್ದಾರೆ, ಕೆಲಸ ಪ್ರಾರಂಭಿಸಿದೆ. ನಾವು ವಿಶೇಷವಾಗಿ ಸಂಬಂಧ ಮನವಿ ಮಾಡಿಕೊಳ್ತೇನೆ, ಅಪ್ಪರ್ ಪತ್ರ ಟೆಂಡರ್ ಅಂತ ಒಂದು ಇನ್ಸಿಡೆಂಟ್ ಇದೆ, ಹೆಚ್ಚು ಕಡಿಮೆ 1,800 ಕೋಟಿ ಪ್ರಾಜೆಕ್ಟ್ ಆಗ್ತಾ ಇದೆ, ಅದನ್ನ ಈಗ ತಾತ್ಕಾಲಿಕ ಶೇಖರಣೆ ಇದೆ, ದಯಮಾಡಿ ಅದು ಜಾತಿ ಕೊಡಿಸ್ಬೇಕು. ಈಗ ಎಲ್ಲ ಕೆಲಸ ಪ್ರಾರಂಭ ಆಗ್ತಾಯಿದ್ದಾರೆ, ಆದಷ್ಟು ಬೇಗ ಅದನ್ನೇ ಅಷ್ಟು 1,300 ರೂಪಾಯಿ ರೆಂಟ್ ಕಳೆದಿದ್ದಾರೆ. ಆ ಕಾರಣದಿಂದ ನಮಗೆ ನಮ್ಮ ಇಲ್ಲಿಯ ಭಾಗದ ಒಂದು ಜೀವ ನಾಡಿಯಾಗಂತ 40 ವರ್ಷದ ಆಸೆಯ ಕನಸು, ಆದ್ರಿಂದ ಅಪ್ಪರ ಪತ್ರ ಕಾಮಗಾರಿ ಕೆಲಸಕ್ಕೆ ಚಾಲನೆ ಕೊಡೋದಕ್ಕೆ ದಯವಿಟ್ಟು ಸೂಚನೆ ಕೊಡಬೇಕು. ನೀರಾವರಿ ಇಲಾಖೆಗೆ ಎಲ್ಲ ಕರೆಕ್ಟ್ ಇದೆ, ಆದ್ರಿಂದ ಈಗ ನೀರಾವರಿ ಕೆಲವು ಕರೀತಾರಿಂದ ನಮ್ಮ ಪ್ರದೇಶಕ್ಕೆ ಕರಿಬೇಕು ಅಂತ ನಮ್ಮಲ್ಲಿ ಕಾವು ಮಾಡ್ಕೊಳ್ತೇನೆ. ನಾವು ನಮ್ಮ ಪ್ರದೇಶಕ್ಕೆ ಇನ್ನೂ 3 ವರ್ಷ ನಮ್ಮ ಜೊತೆಗೆ ನಮ್ಮ ಜಿಲ್ಲಾ ಸಚಿವರಾಗಿ ಇರ್ತೀರಿ ನಮ್ಮಲ್ಲಿ. ಹಾಗಾಗಿ ಅನೇಕ ನಮ್ಮ ಸಂಕಷ್ಟಗಳು ನಮ್ಮಲ್ಲಿ ಹೇಳಿ ಅವ್ರಿಗೆಲ್ಲವೂ ಪರಿಹಾರ ಕಂಡುಕೊಳ್ತೀವಿ. ಇವತ್ತು ನಾವು ಬಂದಿರೋದು ನಮಗೆ ಬಹಳ ತುಂಬ ಸಂತೋಷ. ನಮ್ಮ ಕ್ಷೇತ್ರ ಬಂದಿದ್ದೀರಿ, ನಮ್ಮ ನಾಡಗಟ್ಟಿ ಮಾಯಮ್ಮ ಚೌಡಮ್ಮ ಚೆನ್ನಾಗಿಟ್ಟಿರಲಿ, ನಮ್ಮ ಜನರಿಗೂ ಆರೋಗ್ಯ ಭಾಗ್ಯ ಕೊಟ್ಟಿದ ತಾಯಿ, ನಮ್ಮೆಲ್ಲರಿಗೂ ಶುಭವನ್ನೇ ನಮಸ್ಕಾರ. ತಹಸೀಲ್ದಾರ್ ಸರ್, ನಮ್ಮಲ್ಲಿ ಈ ಮೂಲಕ ಈ ನ್ಯಾಯಬೆಲೆ ಅಂಗಡಿ ಕುರಿತು ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮಲ್ಲಿ 97 ನ್ಯಾಯಬೆಲೆ ಅಂಗಡಿ ಇದಾವೆ ಸರ್, ಬರೀ 42,000 ರೇಷನ್ ಕಾರ್ಡ್ ಇದೆ ಸರ್, ಬರೀ 36,000 ರೇಷನ್ ಕಾರ್ಡ್ ಇದ್ದಲ್ಲಿದೆ ಸರ್, ಇನ್ನು 600 ರೇಷನ್ ಕಾರ್ಡ್ ಅಲ್ಲದೆ ಇದೆ ಸರ್. ಪ್ರತಿ ಯೂನಿಟ್ಗೆ ಅಂದರೆ ಒಂದು ದಿನಗೆ 10 ಕೆಜಿ ಅಂದರೆ ವೈದ್ಯನ ಕೊಟ್ಟಿದ್ದೀವಿ ಸರ್, ಒಂದು ನಾಳೆ 2 ಕೆಜಿ ಮರಿ ಕೊಟ್ಟಿದ್ದೀವಿ ಸರ್. ಈಗ ಅವರು ಎಲ್ಲ ಸಭಾಪತಿ ಕೊಟ್ಟಿದ್ದೀರಾ, ಎಲ್ಲಿ ಕಂಪ್ಲೇಂಟ್ಸ್ ಇಲ್ವಾ? ಇಲ್ಲ ಸರ್, ಎಲ್ಲ ಎಲ್ಲ ವಿಚಾರ ಮಾಡಿದ್ದೀವಿ ಸರ್. ನೀವು ಖುದ್ದು ಪರಿಶೀಲನೆ ಮಾಡಿದ್ರೆ ತಾಲೂಕು ಗದ್ದಾರಿನಲ್ಲಿ ನೀವು ಎಲ್ಲಿಂದ ಗೋಪಾಲ ನಾನೆಲ್ಲ ಹಳ್ಳಿಗೆ ಬರ್ತೀನಿ, ಯಾವ್ದೇ ಪತ್ರಗಳಲ್ಲಿ ವಿಸಿಟ್ ಮಾಡುವಾಗ ಇಲ್ಲಾದರೂ ಯಾರಾದರೂ ಈಗ ಆಹಾರ ಗೋಪಾಲ ಇರುವ ರೆಸ್ಪಾನ್ಸ್ ಇದೆ ಸರ್. ಐಟಿ ಸಸ್ಪೆಂಡ್ ಒಂದು 4 ರೆಫರ್ ಮಾಡಿದ್ದೀವಿ ಸರ್, ಆಲ್ರೆಡಿ ವಿಸಿಟ್ ಮಾಡಿ 4 ಗಂಟೆ ರೆಫರ್ ಮಾಡಿದ್ದೀವಿ ಸರ್, ಸಸ್ಪೆಂಡ್ ಕೂಡ ಆಗಿದೆ ಸರ್ 4 ಗಂಟೆ ಸರ್. ನಂತರ ಈ ಕೃಷಿ ಚಟುವಟಿಕೆ ಅವರಿಗೆ ದಾಳಿಂಬೆ ಆಗಿರ್ಬೋದು, ಕಲಂಗಡಿ ಆಗಿರ್ಬೋದು ಅಥವಾ ಪಪ್ಪಾಯಿ ಆಗಿರ್ಬೋದು, ಅವರು ಅಂತರ್ಜಾಲ
ಪ್ರತಿಯೊಂದು
ಕೇಂದ್ರ ಸರ್ಕಾರ ದುಡ್ಡು ಹಾಕ್ತದೆ. ಅದರಿಂದ ಪ್ರತಿಯೊಬ್ಬರು ಕೂಡ ಇದನ್ನು ಸದ್ಬಳಕೆ ಮಾಡ್ಕೋಬೇಕು. ನಮ್ಮ ಜಿಲ್ಲೆ ಒಳಗೆ ರೈತರಿಗೆ 193,000 ರೈತರು ಖಾತೆ ಇದೆ. ಇದಕ್ಕೆ 165,000 ಜನಕ್ಕೆ 2,033,600,000 ಈಗಾಗಲೇ ಅವ್ರ ಖಾತೆಗೆ ಜಮಾ ಇದೆ. ಜನ್ಧನ್ ಅಕೌಂಟಲ್ಲೇ 6,23,000 ಜನ್ಧನ್ ಅಕೌಂಟ್ ಅದವೆ. ಅದರಲ್ಲಿ 3,13,157 ತಲಾ 500 ರೂಪಾಯಿ ಅಂತೆ 15,65,000 ಈಗಾಗಲೇ ಖಾತೆಗೆ ಜಮಾ ಆಗಿದೆ. ಮತ್ತೆ ಮುಂದೆ ಜನ್ಧನ್ ಅಕೌಂಟ್ ಕೂಡ ಹಣವನ್ನು ಹಾಕ್ತೀವಿ ಕೇಂದ್ರ ಸರ್ಕಾರದಿಂದ. ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 73,000 ಜನ ಕಾರ್ಮಿಕರು ಮುಂದಾಗಿದ್ದಾರೆ. ಇದರಲ್ಲಿ 71,000 ಕಾರ್ಮಿಕರಿಗೆ 2,000 ರೂಪಾಯಿ 14,20,00,000 ಜಮಾ ಮಾಡಿದೆ. ಈಗಾಗಲೇ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ 256,378 ಹಿರಿಯ ನಾಗರಿಕರು ಇದ್ದಾರೆ, ವಿಧಿವೆಯರು ಇದ್ದಾರೆ, ಅಂಗವಿಕಲರು ಇದ್ದಾರೆ. ಇವರಿಗೆ ತಲಾ 1,25,63,000 ಜಮಾ ಮಾಡಿದೆ. ಪಡಿತರ ಕುಟುಂಬ ಈಗಾಗಲೇ 4,52,387 ಪಡಿತರ ಕುಟುಂಬಗಳು ಅದನ್ನು ಅವರಿಗೆ ಅದರಲ್ಲಿ 4,33,114 ಪಡಿತರ ಕುಟುಂಬಗಳಿಗೆ 2 ತಿಂಗಳ ಪಡಿತರವನ್ನು ಒಬ್ಬ ಮನುಷ್ಯನಿಗೆ 5 ಕೆಜಿ ಅಂತೆ ಒಟ್ಟು 2 ತಿಂಗಳು 10 ಕೆಜಿ 2 ಕೆಜಿ ಗೋಧಿಯನ್ನು ಕೊಟ್ಟಿದ್ದಾರೆ. ಇನ್ನು ಕೇಂದ್ರ ಸರ್ಕಾರವು ಕೂಡ May 1st ಮತ್ತೆ 10 ಕೆಜಿ ಅಕ್ಕಿ ಒಬ್ಬ ಮನುಷ್ಯನಿಗೆ 2 ಕೆಜಿ ಬೇಳೆಯನ್ನು ಕೂಡ ಕೊಡ್ತದೆ. ಅದರಿಂದ ನಾನು ಎಲ್ಲರ ಒಂದಲ್ಲ ಒಂದು ರೀತಿಯಾಗಿ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಆಹಾರ ಮಾಡುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಯಾರೋ ಒಬ್ಬ ವ್ಯಕ್ತಿನೂ ಕೂಡ ಉಪವಾಸ ಇರಬಾರದು ಅನ್ನೋ ದೃಷ್ಟಿಯಿಂದ ಕೇಂದ್ರ ಮತ್ತು ರಾಜ್ಯ ಸನ್ಮಾನ್ಯ ಯಡಿಯೂರಪ್ಪ ಅವರು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸಹಭಾಗಿತ್ವದಲ್ಲಿ ಇಡೀ ನಮ್ಮ ಜಿಲ್ಲೆ ಒಳಗೆ ಎಲ್ಲಾ ತರಹದ ಸೌಲಭ್ಯಗಳನ್ನ ಬದಿಸಿಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಜಿಲ್ಲೆ ಕೊರೋನಾ ಮುಕ್ತಾಯ ಇದೆ. ಬಂದಿದ್ದ 3 ಜನಕ್ಕೆ 3 ಜನ ಕೂಡ ನೆಗೆಟಿವ್ ಬಂದು ಡಿಸ್ಚಾರ್ಜ್ ಆಗಿ ಹೋಮ್ ಕ್ವಾರಂಟೈನ್ ಎಲ್ಲ ಪೂರೈಸಿದ್ದಾರೆ. ಈಗ ನಮ್ಮ ದಾವಣಗೆರೆ ಜಿಲ್ಲೆ ಎಲ್ಲ ಜೋನ್ನಲ್ಲಿದೆ. ಅದನ್ನು ಹಸಿರು ಜೋನಿಗೆ ಮಾಡಲಿಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಶಿಫಾರಸು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೈಗೊಂಡು ನಮ್ಮ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಇರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಿರ್ಬೋದು, CEO ಇರ್ಬೋದು, AG ಇರ್ಬೋದು, ಎಲ್ಲ ಅಧಿಕಾರಿಗಳು, ವೈದ್ಯರುಗಳು, ನರ್ಸ್ಗಳು, ಆಯೋಗಗಳು ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಗಲಿದ ಕೆಲಸ ಮಾಡ್ತಾ ಇದ್ದಾರೆ. ಅವರು ಶ್ರಮಕ್ಕೆ ಇವತ್ತು ಬಹುಶಃ ನಮ್ಮ ಜಿಲ್ಲೆ ಒಳಗೆ COVID-19 ಮತ್ತೆ ಬಂದಿಲ್ಲ ಅನ್ನೋದನ್ನು ಕೂಡ ನಾವು ಜ್ಞಾಪಿಸಿಕೊಳ್ಬೇಕಾಗ್ತದೆ. ಅದೇ ರೀತಿ ಜನರನ್ನು ಕೂಡ ಸಹಕರಿಸಿ ಅಂತರವನ್ನು ಕಾಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು 2 ತಿಂಗಳು ಕೂಡ ಅಂತರವನ್ನ ಡಿಸ್ಟೆನ್ಸ್ ಅನ್ನ ಕಾಯಪಟ್ಟು ಇವತ್ತು ವ್ಯವಸಾಯ ಇರ್ಬೋದು ಅಥವಾ ಬೇರೆ ಯಾವುದೇ ಕೆಲಸ ಹೊಡಿದ್ರು ಕೂಡ ಅಂತರವನ್ನು ಕಾಯ್ದುಕೊಂಡು ಸ್ಯಾನಿಟೈಸರ್ ಮಾಸ್ಕ್ ಅನ್ನ ಹೊರಗಡೆ ಬಂದ್ರೆ ಮಾಸ್ಕ್ ಅನ್ನ ಬಳಸ್ಕೊಂಡ್ರೆ ನಿಜಕ್ಕೂ ಕೂಡ ನಮ್ಮ ಜಿಲ್ಲೆ ಒಳಗೆ ಕೋವಿಡ್ ಯಾವುದೇ ತರ ಕಾರಣವಾಗಿ ಬರಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಇವರು ದೇಶದ ಒಂದು ಪರಿಸ್ಥಿತಿಯಲ್ಲಿ 1.70 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿ ಇದರಲ್ಲಿ ಉಜ್ವಲ ಯೋಜನೆ ಇರ್ಬೋದು, 500 ರೂಪಾಯಿ ಜನ್ಧನ್ ಅಕೌಂಟ್ಗೆ ಹಾಕೋದಿರ್ಬೋದು, ರೈತರಿಗೆ 2,000 ರೂಪಾಯಿ ಕೊಡೋದಿರ್ಬೋದು ಅಥವಾ ಸಿಶಕ್ತಿ ಗುಂಪುಗಳಿಗೆ ಹೆಚ್ಚು ಸಾಲವನ್ನು ಕೊಡುವಂತ ಯೋಜನೆ ಇರ್ಬೋದು. ಇಂತ ಹಲವಾರು ಯೋಜನೆಗಳನ್ನ ಕೈಗೊಂಡಿರೋದ್ರಿಂದ ಬಹುಶಃ ನಾವು ಪ್ರಪಂಚವನ್ನ ಬ್ಯಾರೆ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಭಾರತ ದೇಶದಲ್ಲಿ ಸನ್ಮಾನ್ ನರೇಂದ್ರ ಮೋದಿ ಅವರ ನೇತೃತ್ವ ಪ್ರಪಂಚಕ್ಕೆ ನಂಬರ್ 1 ಅನ್ನೋ ರೀತಿಯಲ್ಲಿ ಸರ್ವೆಯಲ್ಲೂ ಕೂಡ ಬಂದಿದೆ. ಅಂತ ಒಬ್ಬ ನಾಯಕತ್ವದಿಂದ ನಾವು ಇಡೀ ಒಂದು ರಾಷ್ಟ್ರವನ್ನು ಕಾಪಾಡುವಂತ ಕೆಲಸವನ್ನ ಪ್ರತಿಯೊಬ್ಬರು ಕೂಡ ಗ್ರಾಮದಿಂದ ಮನೆಯಿಂದ ಗ್ರಾಮ, ಗ್ರಾಮದಿಂದ ತಾಲೂಕು, ತಾಲೂಕಿಂದ ಜಿಲ್ಲೆ, ಜಿಲ್ಲೆಯಿಂದ ರಾಜ್ಯ, ರಾಜ್ಯದಿಂದ ದೇಶವನ್ನು ಕಾಪಾಡುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕು. ಈಗಾಗಲೇ ನಮ್ಮ ರಾಜ್ಯದವರು ಕೂಡ ಈ ತಾಲೂಕಿನಲ್ಲಿ ಒಳ್ಳೆ ಕೆಲಸ ಮಾಡಿ ಇವತ್ತು ಪ್ರತಿಯೊಂದು ಗ್ರಾಮಗಳಿಗೂ ಕೂಡ ಭೇಟಿ ಕೊಟ್ಟು ಯಾರ್ಯಾರು ದುರ್ಗತಿಗರೆದ್ರು ಅವರಿಗೆ ಸುಮಾರು 10,000 ಕಿಟ್ಗಳನ್ನ ವಿತರಣೆ ಮಾಡುವಂತ ಕೆಲಸ, ಮಾಸ್ಕ್ ಅನ್ನು ಮಾಡುವಂಥದ್ದು ಮತ್ತು ಸ್ಯಾನಿಟೈಸರ್ ಕೊಡುವಂತ ಕೆಲಸವನ್ನು ಕೂಡ ಮಾಡಿ
ಜಿಲ್ಲಾ ಉಸ್ತುವಾರಿ ಸಚಿವರು ನಿಜವಾಗ್ಲೂ ಕೂಡ ಅವರು ಈಗ ಪ್ರತಿವಾರೂ ಕೂಡ ಬಂದು ನಮ್ಮ ಜಿಲ್ಲೆಗೆ ಏನು ಬೇಕು ಏನು ಬೇಡ ನಮ್ಮ ಜಿಲ್ಲೆ ಆಗುವಗಳು ಮತ್ತೆ ಎಲ್ಲ ತಾಲೂಕು ಭೇಟಿ ಕೊಡುವ ಮೂಲಕ ಈ ಒಂದು ಜಿಲ್ಲೆ ಅದೇನು ಉಸ್ತುವಾರಿ ಸಚಿವರೇ ಆಗಿರೋ ಇದರಿಂದ ನಮ್ಮ ಜಿಲ್ಲೆ ಒಂದು ರಾಜ್ಯದಲ್ಲೇ ನಮ್ಮ ಒಂದು ಜಿಲ್ಲೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಅಧಿಕಾರಿಗಳು ಕೂಡ ಹೆಚ್ಚು ಕೆಲಸ ಮಾಡೋದ್ರಿಂದ ಪ್ರಾಮಾಣಿಕವಾಗಿ ನಮ್ಮ ಜಿಲ್ಲೆ ಕೊಡೋಣ ಹೋಗ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಟ್ಟು ಅವರನ್ನು ಎಲ್ಲರಿಗೂ ನಮಸ್ಕಾರ ಮಾಡ್ತೇನೆ. ವಿಶೇಷವಾಗಿ ನನ್ನ ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಮತ್ತೆ ಮುಖ್ಯ ಎಲ್ಲ ಅಧಿಕಾರಿಗಳಿಗೆ ಜಿಲ್ಲಾಡಳಿತ ಮತ್ತು ವಿಶೇಷವಾಗಿ ಸದಸ್ಯರಂತ ಶಿಕ್ಷಕರಿಗೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ರಾಮಚಂದ್ರ ಅವರಿಗೆ ಮತ್ತೆ ನಮ್ಮ ವಿಶೇಷವಾಗಿ ಉಪಾಸಕರು ಈ ಜಿಲ್ಲೆಯ ಒಂದು ಜವಾಬ್ದಾರಿಯನ್ನು ಅಂದುಕೊಂಡಿದ್ದಾರೆ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ವಿಶ್ವಕ್ಕೆ ಬಂದರು ಅವರಿಗೂ ಕೂಡ ನಾನು ಧನ್ಯವಾದ ಹೇಳಿದ್ದೇನೆ. ಎಲ್ಲವನ್ನೂ ಕೂಡ ಚಾಚು ಮುಂದೆ ಯಾರಾದರೂ ಮಾಡಬೇಕು ಯಾರಾದರೂ ಮಾಡದೆ ಹೋದರೆ ನಿರ್ದಾಕ್ಷಿಣ್ಯವಾಗಿ ನಾನು ಮೇಲೆ ಸಿಸಿನ ಕ್ರಮವನ್ನು ತಿಳಿಸಬೇಕಾಗ್ತದೆ. ಇದು ವಿಶೇಷವಾಗಿ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಆಡಳಿತ ಮತ್ತು ಗ್ರಾಮೀಣ ಮತ್ತು ಪಂಚಾಯತ್ ಇಲಾಖೆಯಲ್ಲಿ ಈ ಬರ ಏನು ಘೋಷಣೆಗಳಿಗೆ ಹೆಚ್ಚು ಅನುದಾನಗಳಿದೆ ಅದನ್ನು ಸರಿಯಾಗಿ ಸದುಪಯೋಗ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಜಿಲ್ಲಾಧಿಕಾರಿಗೂ ಕೂಡ ನಾವು ಸೂಚನೆಯನ್ನು ಕೊಟ್ಟು ಎಲ್ಲ ಅಧಿಕಾರಿಗಳು ಇವತ್ತು ನಮ್ಮ ಉಳಿದಾಧಿಕಾರಿಗಳು ತಾಲೂಕು ದಂಡಾಧಿಕಾರಿಗಳು ಸಂಘಟನೆ ಎಲ್ಲ ಎಲ್ಲರೂ ಕೂಡ ಬಂದಿದ್ದೀರ. ನಾನು ಎಲ್ಲರಿಗೂ ಕೂಡ ಸಂಪರ್ಕ ಧನ್ಯವಾದ ಕೇಳಿ ನಾನು ಮತ್ತೆ ಬರ್ತೇನೆ. ನನಗೇನು ಇವತ್ತೇ ಲಾಸ್ಟು ಬಂದು ಮನೆ ಅಂತಲ್ಲ, ನಾನು ಪ್ರತಿ 15 ದಿವಸಕ್ಕೂ ಸರಿ ಜಿಲ್ಲೆಗೆ ಭೇಟಿ ಕೊಡ್ತಾ ಇರ್ತೇನೆ. ಭೇಟಿ ಕೊಡೋದ ಸಂದರ್ಭದಲ್ಲಿ ಈ ಯಾವ್ಯಾವ ತಾಲೂಕು ಯಾವ ಎಷ್ಟೇ ಹೋಗಬೇಕು ಅಂತೇಳಿ ಸಿದ್ಧಿ ಮಾಡಿ ನಾನು ಬರ್ತಾ ಇರ್ತಕ್ಕಂಥ ಮಾತನಾಡಿದ್ದೇನೆ. ಹಾಗಾಗಿ ಮತ್ತೊಮ್ಮೆ ಎಲ್ಲ ಬದಲಿಸಿದ ಎಲ್ಲ ಅಧಿಕಾರಿಗಳಿಗೆ ವಿಶೇಷವಾಗಿ ಧನ್ಯವಾದ ತಿಳಿಸಿ ಇವೆಲ್ಲರೂ ಕೂಡ ಅತ್ಯುತ್ತಮವಾಗಿ ಕೋವಿಡ್ ನಿಯಂತ್ರಣ ಮಾಡಿದಲ್ಲಿ ಇವೆಲ್ಲರೂ ಕೂಡ ಅತ್ಯುತ್ತಮವಾಗಿ ನಮಗೆ ಕೈ ಜೋಡಿಸಿ ಸರ್ಕಾರದವರು ಕೆಲಸವನ್ನು ಮಾಡಿದ್ದಾರೆ ಅನ್ನೋ ಮಾತನ್ನು ಹೇಳಿ ಯಾರು ಮಾಡಿಲ್ಲ ಅವ್ರಿಗೆ ನಿರ್ದಾಕ್ಷಣ ಕ್ರಮ ತಿಳಿಸ್ತೇವೆ, ಯಾರು ಮಾಡಿದ್ದಾರೆ ಅವರಿಗೆ ಸರ್ಕಾರ ಜೊತೆ ನಡೆಸಲಿ ಎಲ್ಲರಿಗೆ ಡಬಲ್ ಅಂತ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲ ನಮ್ಮ ಸದ್ಯವಾದ ಸ್ನೇಹಿತರಿಗೆ ಎಲ್ಲರೂ ನನ್ನ ಲಕ್ಷಣ ತಿಳಿಸಿ ನನ್ನ ಮಾತು ಈಗ ನಾವು ತಾಲೂಕುಗಳು
ಮುಂದೆ ನಮ್ಮ ದಾವಣಗೆರೆ ಜಿಲ್ಲೆ ವಿಶೇಷವಾಗಿ ದಾವಣಗೆರೆ ಜಿಲ್ಲೆ ದಾವಣಗೆರೆ ಜಿಲ್ಲೆಗೆ ನನ್ನ ಉಸ್ತುವಾರಿಯಾಗಿ ಮಾಡ್ತೇವೆ. ಸುಮಾರು ನಾಲ್ಕನೇ ಮನೆಯನ್ನು ನಾನು ಬೇಕು. ಪ್ರತಿ ತಾಲೂಕಲ್ಲಿ ಅಂತ ಜನರ ಸಮಸ್ಯೆ ಇದೆ. ಇವತ್ತು ನಾನು ಮುಖ್ಯವಾಗಿ ಈ ತಾಲೂಕಿನ ಜನ ಸಮಸ್ಯೆ ಮಾಡಬಹುದು. ಅಲ್ಲಿ ಕುಡಿಗೆ ಇದೆಯಾ, ಕಿತ್ತನೆ ಬೀಜ ಸಿಗ್ತದೆಯಾ, ಗೊಬ್ಬರ ಇದೆಯಾ, ಅಥವಾ ನಮ್ಮ ಬೆಳೆದ ಬೆಳೆಗಳು ಅದು ಸಮರ್ಥವಾಗಿ ನಾವು ಕಲಿಸಿಕೆ ಆಗ್ತದೆ ಇದ್ದೋ, ಈ ಎಲ್ಲವನ್ನು ಕೂಡ ಕೂಡ ವಿಶ್ವಾಸ ಪರಿಶೀಲನೆ ಮಾಡಲಿಕ್ಕೆ ಪ್ರತಿ ತಾಲೂಕಿಗೆ ಭೇಟಿ ಕೊಡ್ತಾ ಇದ್ದೀನಿ. ಈಗ ಇದಾದಮೇಲೆ ಹರಿಯರ್ಗೆ ಹೋಗ್ತಾ ಇದ್ದೀನಿ. ಹರಿಯಾದ ಮೇಲೆ ಮಾಹಿತಿ ಇದೆ, ಮಾಹಿತಿ ಮುಗಿಸಿ ನಮ್ಮ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮತ್ತೊಂದು ಬಾರಿ ಕೋವಿಡ್ ಬಗ್ಗೆ ಒಂದು ಸಭೆಯನ್ನು ಮಾಡ್ತಾ ಇದ್ದೀನಿ. ಹೀಗೆ ಪ್ರತಿ 15 ದಿವಸಕ್ಕೆ ಒಂದ್ಸರಿ ಬರ್ತಾ ಇದ್ದೀನಿ. ಕಳೆದ ವಾರ ಬಂದಿದೆ, ಈ ವಾರ ಬಂದಿದ್ದೀನಿ, ಮತ್ತೆ ಮುಂದಿನ ವಾರ ಕೂಡ ಬರ್ತಾ ಇದ್ದೆ. ಹೀಗಾಗಿ ತಾಲೂಕಿನ ಸಮಸ್ಯೆಗಳು ಜಿಲ್ಲೆಯ ಸಮಸ್ಯೆಗಳಿಗೆ ಹೆಚ್ಚು ಒತ್ತಡ ಕೊಡ್ತಾ ಇದ್ದೇವೆ. ತಾಲೂಕು ಮತ್ತು ಜಿಲ್ಲೆಯಲ್ಲಿ ಸಮಸ್ಯೆಗಳಿಲ್ಲ ಅನ್ನೋದು ರಾಜ್ಯದ ಬಗ್ಗೆ ಕೂಡ ಹೆಚ್ಚು ಸದ ಕೆಲಸ ಮಾಡಿದ್ದೆ. ಆಮೇಲೆ ಮುಖ್ಯಮಂತ್ರಿಗಳು ನಮಗೆ ಆದೇಶ ಕೊಟ್ಟಿದ್ದಾರೆ, ಜಿಲ್ಲೆ ಬಗ್ಗೆ ಹೆಚ್ಚು ನಿರ್ವಹಿಸಬೇಕು, ಹೆಚ್ಚು ಆಸಕ್ತಿ ತಿಳಿಸಿ ಅದರ ಶಾಸಕರು ಸಂಸದರ ಜೊತೆ ಸೇರಿ ಅಧಿಕಾರಿಗಳ ಜೊತೆ ಸೇರಿ ಇಲ್ಲಿನ ಸಮಸ್ಯೆಗಳನ್ನು ಇತ್ಯರ್ಥ ಮಾಡುವಂಥ ಜವಾಬ್ದಾರಿ ಎಂಬುದರ ಅದೇ. ಈಗ 3ನೇ ತಾರೀಕು ಆಗಿದೆ. ಈಗ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಮಾತ್ರ ಪ್ರಧಾನಮಂತ್ರಿಗಳು ಮಾತಾಡ್ತಿದ್ದಾರೆ. ಅವ್ರು ಏನು ಸಂದೇಶ ಕೊಟ್ಟ ನೋಡ್ಬಿಟ್ಟು ಈಗ ಅದು ಬಂದದ್ದು ಅಂತ ಹೇಳಿದ್ರೆ ಈ ನಮ್ಮ ಜಗಳೂರು ತಾಲೂಕಲ್ಲಿ ಅದು ಬೇರೆ ತಾಲೂಕಲ್ಲಿ ರೀತಿಯಾಗಿ ಸಮಸ್ಯೆ ಆಗಿದೆ ಅನ್ನೋ ಮತ್ತೊಂದು ಹೇಳಿದ್ದಾರೆ. ಅದನ್ನು ನಾನು ಅವರು ನನಗೆ ಪತ್ರ ನೋಡಿ ನಾನು ಅಧಿಕಾರಿ ಜೊತೆ ಮಾತಾಡಿ ಜಿಲ್ಲಾಧಿಕಾರಿ ಜೊತೆ ಮಾತಾಡಿ ಅಲ್ಲಿ ಯಾರು ಕೃಷಿ ಇಲಾಖೆ ಉನ್ನತ ಅಧಿಕಾರಿ ಜೊತೆ ಮಾತಾಡಿ ಏನಾಗಿದೆ ಅಂತ ತಿಳಿದು ನಮ್ಮದೇ ಹಾಗಾಗಿ ಅದರಲ್ಲಿ ವ್ಯತ್ಯಾಸ ಏನಿಲ್ಲ. ಅದರ
ಮಾಡುತ್ತಿದ್ದೇವೆ.